ಓಂ ಶಾಂತಿ. ಈಗ ನಾವೆಲ್ಲ ಆಳವಾದ ಶಾಂತಿಯ ಅನುಭವವನ್ನು ಮಾಡೋಣ. ನಮ್ಮ ಆಂತರ್ಯದಲ್ಲಿರುವ ಆ ಸಂಪೂರ್ಣ ಶಾಂತಿಯ ಅನುಭವವನ್ನು ಮಾಡೋಣ. ಮನಸ್ಸು ಸಂಪೂರ್ಣ ಶಾಂತವಾಗಿರಲಿ. ಸ್ವಯಂನ್ನು ಮಸ್ತಕದ ಮಧ್ಯದಲ್ಲಿ ಹೊಳೆಯುವ ಜ್ಯೋತಿಯ ರೂಪದಲ್ಲಿ ನೋಡಿಕೊಳ್ಳಿ. ನಾನು ಬಹಳಷ್ಟು ತೇಜಸ್ಸಿನಿಂದ ಕೂಡಿರುವಂತಹ ಹೊಳೆಯುತ್ತಿರುವ ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ. ಈ ಭ್ರುಕುಟಿಯ ಕುಟೀರದಲ್ಲಿ ವಿರಾಜಮಾನ ಆಗಿರುವ ಆತ್ಮ ಜ್ಯೋತಿ ನಾನು. ನಾನು ಆತ್ಮ. ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿ ನಾನು. ಶಾಂತಿಯ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಆತ್ಮ ನಾನು. ನನ್ನ ಮೂಲಕ ಜಗತ್ತಿನ ನಾಲ್ಕೂ ಕಡೆ ಶಾಂತಿಯ ಪ್ರಕಂಪನ ಹರಡುತ್ತಾ ಇದೆ. ನಾನು ಶಾಂತಿಯಿಂದ ಪರಿಪೂರ್ಣ ಆದಂತಹ ಆತ್ಮನಾಗಿದ್ದೇನೆ. ನಾನು ಆತ್ಮ. ಈ ದೇಹದ ಮಾಲೀಕ ಆಗಿದ್ದೇನೆ. ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ಈ ದೇಹ ನನ್ನ ವಸ್ತ್ರ ಆಗಿದೆ. ಈ ಸೃಷ್ಟಿ ನಾಟಕದಲ್ಲಿ ಸುಂದರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾನು ಈ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಈ ದೇಹವೇ ಬೇರೆ ಆಗಿದೆ. ಹೊಳೆಯುತ್ತಿರುವ
ಆತ್ಮ ಜ್ಯೋತಿಯಾದ ನಾನೇ ಬೇರೆ ಆಗಿದ್ದೇನೆ. ನಾನು ಈ ಶರೀರದಿಂದ ಭಿನ್ನ ಆಗಿದ್ದೇನೆ. ಸ್ವಲ್ಪ ಸಮಯಕ್ಕೋಸ್ಕರ ಅನುಭವ ಮಾಡಿ, ಈ ದೇಹವೇ ಇಲ್ಲ, ನಾನು ದೇಹದಿಂದ ಭಿನ್ನ ಆದ ನಿರಾಕಾರ ಆತ್ಮನಾಗಿದ್ದೇನೆ. ನಿರಾಕಾರ ಆತ್ಮ ಜ್ಯೋತಿಯಾದ ನನ್ನ ಮೂಲಕ ಬಣ್ಣ ಬಣ್ಣದ ಪ್ರಕಾಶದ ಕಿರಣಗಳು ಜಗತ್ತಿನ ನಾಲ್ಕು ಕಡೆ ಹರಡುತ್ತಿದೆ. ನಾನು ಆತ್ಮ ಸುಖ ಸ್ವರೂಪನಾಗಿದ್ದೇನೆ. ನಾನು ಸಂಪೂರ್ಣ ಸುಖಿ ಆಗಿದ್ದೇನೆ. ಸುಖದಿಂದ ಇರುವುದು ನನ್ನ ಸ್ವಭಾವವಾಗಿದೆ. ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ಪ್ರೀತಿಯ ಸಾಗರ ಆದ ಪರಮಾತ್ಮ ತಂದೆಯ ಸಂತಾನ ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ನಾನು ಪ್ರೀತಿಯಿಂದ ಪರಿಪೂರ್ಣ ಆಗಿದ್ದೇನೆ. ಶುದ್ಧ ಪ್ರೇಮ ನನ್ನ ಶಕ್ತಿಯಾಗಿದೆ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಪವಿತ್ರತೆ ನನ್ನ ಸ್ವಧರ್ಮ ಆಗಿದೆ. ಪವಿತ್ರತೆ ನನ್ನ ನಿಜ ಸ್ವರೂಪ ಆಗಿದೆ. ಪವಿತ್ರ ಆತ್ಮನಾದ ನನ್ನ ಮೂಲಕ ವಿಶ್ವದ ನಾಲ್ಕು ಕಡೆ ಪವಿತ್ರತೆಯ ಪ್ರಕಂಪನ ಹರಡುತ್ತಿದೆ. ಪವಿತ್ರತೆಯ ಶಕ್ತಿಶಾಲಿ ಕಿರಣಗಳು ನನ್ನ ಮೆದುಳಿನಲ್ಲಿ ಹರಡುತ್ತಿದೆ. ಪವಿತ್ರತೆಯ ಶಕ್ತಿ
ಶಕ್ತಿಶಾಲಿ ಕಿರಣಗಳು ಆತ್ಮಜ್ಯೋತಿಯಾದ ನನ್ನಿಂದ ಹೊರಟು ನನ್ನ ಇಡೀ ಶರೀರದಲ್ಲಿ ಹರಡುತ್ತಿದೆ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ನನ್ನ ಮೂಲಕ ಹೊರಟಂತಹ ಪವಿತ್ರತೆಯ ವೈಬ್ರೇಷನ್ ಜಗತ್ತಿನ ನಾಲ್ಕು ಕಡೆ ಹರಡುತ್ತಿದೆ. ಈ ಪವಿತ್ರತೆಯ ಕಿರಣಗಳು ಪ್ರಕೃತಿಯನ್ನು ಕೂಡ ಪವಿತ್ರ ಪ್ರಕೃತಿಯನ್ನಾಗಿ ಪರಿವರ್ತನೆ ಮಾಡುತ್ತಿದೆ. ನಾನು ಆತ್ಮ, ಸರ್ವಶಕ್ತಿಗಳಿಂದ ಸಂಪನ್ನ ಆಗಿದ್ದೇನೆ. ನಾನು ಆತ್ಮ, ಸ್ವಯಂ ಶಕ್ತಿಯಾಗಿದ್ದೇನೆ. ನಾನು ಬೆಳಗುತ್ತಿರುವ ಆತ್ಮ ಜ್ಯೋತಿಯಾಗಿದ್ದೇನೆ. ಸ್ವಯಂ ಅನ್ನು ನೋಡಿಕೊಳ್ಳಿ, ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ, ಮಹಾನ್ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ, ಆನಂದ ಸ್ವರೂಪನಾಗಿದ್ದೇನೆ. ಸದಾ ಆನಂದದ ಅನುಭವದಲ್ಲಿ ಸ್ಥಿತ ಆಗಿ ಇರುವುದು ನನ್ನ ಸ್ವಭಾವವಾಗಿದೆ. ಆತ್ಮಜ್ಯೋತಿಯಾದ ನಾನು ಈಗ ಈ ಲೋಕದಿಂದ ಭಿನ್ನ ಆಗಿ ನನ್ನ ನಿಜ ಮನೆಗೆ ಹೋಗುವ ಯಾತ್ರೆಯನ್ನು ಮಾಡುತ್ತಿದ್ದೇನೆ. ಮನಬುದ್ಧಿಯ ಮೂಲಕ ನಾನು ನನ್ನ ನಿಜ ಮನೆಯನ್ನು ನೋಡುತ್ತಿದ್ದೇನೆ. ನನಗೆ ಪ್ರಾಪ್ತಿಯಾಗಿರುವ ಜ್ಞಾನದ ಮೂರನೇ ನೇತ್ರದಿಂದ ಬುದ್ಧಿಯ ನೇತ್ರದಿಂದ ಮೇಲೆ ನೋಡುತ್ತಿದ್ದೇನೆ.
ಮೇಲೆ ನೀಲಿ ಬಣ್ಣದ ಆಕಾಶ ಇದೆ. ಆ ಆಕಾಶಕ್ಕಿಂತ ಮೇಲೆ ಸೂಕ್ಷ್ಮ ಲೋಕ ಇದೆ, ಸೂಕ್ಷ್ಮ ದೇವತೆಗಳ ಜಗತ್ತು. ಅದಕ್ಕಿಂತಲೂ ಅತೀ ದೂರದಲ್ಲಿ ನನ್ನ ನಿಜ ಮನೆಯಾದ ಮುಕ್ತಿಧಾಮ ಆತ್ಮರ ಲೋಕ, ಮಧುರವಾದ ಶಾಂತಿಯ ಮನೆಯಿದೆ. ಅನುಭವ ಮಾಡಿ, ನಾನು ಹೊಳೆಯುತ್ತಿರುವ ಆತ್ಮ. ನನ್ನ ಮಧುರ ಶಾಂತಿಯ ಲೋಕದಲ್ಲಿ ಇದ್ದೇನೆ. ಆ ಮಧುರ ಶಾಂತಿಯ ಲೋಕದಲ್ಲಿರುವ ಸಂಪೂರ್ಣ ಶಾಂತಿ ಆತ್ಮ ಜ್ಯೋತಿಯಾದ ನನ್ನಲ್ಲಿ ಸಮಾವೇಶ ಆಗುತ್ತಾ ಇದೆ. ಇದು ನನ್ನ ನಿಜ ಮನೆಯಾಗಿದೆ. ನನ್ನ ಶಾಂತಿಯ ಸ್ಥಾನ, ವಿಶ್ರಾಂತಿಯ ಸ್ಥಾನ ಇದೇ ಶಾಂತಿಯ ಲೋಕ ಆಗಿದೆ. ಸಂಪೂರ್ಣ ಶಾಂತಿಯ ಅನುಭವ ಈ ಶಾಂತಿಯ ಲೋಕದಲ್ಲಿ ನನಗೆ ಆಗುತ್ತಿದೆ. ನಾನು ಆಳವಾದ ಶಾಂತಿಯಲ್ಲಿ ಮುಳುಗಿದ್ದೇನೆ. ನಾನು ಆತ್ಮ ಶಾಂತಿಯ ಲೋಕದಲ್ಲಿ ಮೇಲೆ ಕುಳಿತು ಹೊಳೆಯುತ್ತಿರುವ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಆ ಸರ್ವಶಕ್ತಿವಂತನ ಅನಂತ ಶಕ್ತಿಯ ಕಿರಣಗಳು ಸಂಪೂರ್ಣ ಬ್ರಹ್ಮಲೋಕದಲ್ಲಿ ಹರಡುತ್ತಿದೆ. ಅನುಭವ ಮಾಡಿ,
ನಾನು ಆತ್ಮ ಸರ್ವಶಕ್ತಿವಂತನ ಸಮೀಪದಲ್ಲಿದ್ದೇನೆ ಸರ್ವಶಕ್ತಿವಂತನ ಸರ್ವಶಕ್ತಿಗಳ ಕಿರಣಗಳ ಕೆಳಗೆ ನಾನು ಆತ್ಮ ಜ್ಯೋತಿ ವಿರಾಜಮಾನನಾಗಿದ್ದೇನೆ ಪರಮಾತ್ಮ ತಂದೆ ಸ್ವಯಂ ಪ್ರೀತಿಯ ಸಾಗರ ಆಗಿದ್ದಾರೆ ನನ್ನ ಪರಮ ಪಿತಾ ಆಗಿದ್ದಾರೆ ಯಾವ ತಂದೆಯನ್ನು ನಾನು ಅನೇಕ ಯುಗಗಳಿಂದ ಹುಡುಕುತ್ತಿದ್ದೆ ಇವರು ಅದೇ ತಂದೆಯಾಗಿದ್ದಾರೆ ಯಾರ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಸಾವಿರಾರು ವರ್ಷಗಳಿಂದ ನನ್ನ ನಯನ ಚಡಪಡಿಸುತ್ತಿತ್ತು ಇವರು ಅದೇ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೋಡುವುದಕ್ಕೋಸ್ಕರ ನನ್ನ ಕಣ್ಣುಗಳು ಅನೇಕ ಜನ್ಮದಿಂದ ಬಾಯಾರಿತ್ತು ಯಾರನ್ನು ನಾನು ಅನೇಕ ಯುಗಗಳಿಂದ ನೆನಪು ಮಾಡುತ್ತಾ ಬಂದಿದ್ದೇನೋ ಇವರು ಅದೇ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಪರಮಾತ್ಮ ತಂದೆ ನನ್ನ ಪ್ರಾಣೇಶ್ವರ ಆಗಿದ್ದಾರೆ ಪರಮಾತ್ಮ ತಂದೆ ನನ್ನ ಸತ್ಯ ಸ್ನೇಹಿತ ಆಗಿದ್ದಾರೆ ಸ್ವಯಂ ಪರಮಾತ್ಮ ನನ್ನ ಮನಸ್ಸಿನ ಮಿತ್ರ ಆಗಿದ್ದಾರೆ ಪರಮಾತ್ಮ ತಂದೆ ನನ್ನನ್ನು ಸುಖಿಯನ್ನಾಗಿ ಮಾಡುವುದಕ್ಕೋಸ್ಕರ ಪುನಃ ಬಂದಿದ್ದಾರೆ ಇದು ಪರಮಾತ್ಮ
ಆತ್ಮ ತಂದೆಯ ಜೊತೆ ಮಿಲನ ಮಾಡುವ ಸಮಯ ಆಗಿದೆ. ಮನಸ್ಸಿನಿಂದ ಪರಮಾತ್ಮ ತಂದೆಯ ಜೊತೆ ಮಾತನಾಡಿ. ಸಮ್ಮುಖದಲ್ಲಿ ಆ ಪರಮಾತ್ಮ ತಂದೆಯನ್ನು ನೋಡುತ್ತಾ ತಂದೆಗೆ ಹೇಳಿ, ಹೇ ಪ್ರಾಣೇಶ್ವರ, ಪರಮಪಿತ ಪರಮಾತ್ಮ ತಂದೆ, ನಿಮ್ಮ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ನಾನು ಎಷ್ಟೆಲ್ಲ ಪರಿಶ್ರಮವನ್ನು ಪಟ್ಟಿದ್ದೇನೆ. ಪರಮಾತ್ಮ ತಂದೆ, ನಿಮ್ಮನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ, ನಿಮ್ಮನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾನು ನಿಮಗಾಗಿ ಎಷ್ಟೊಂದು ಹುಡುಕಿದ್ದೇನೆ. ಆದರೆ ಪರಮಾತ್ಮ ತಂದೆ, ನೀವು ನನ್ನವರಾಗಿದ್ದೀರಾ ಅನ್ನುವುದು ಈಗ ನನಗೆ ಗೊತ್ತಾಗಿದೆ. ಪರಮಾತ್ಮ ತಂದೆ, ನೀವು ಸುಖವನ್ನು ನೀಡುವ ಸುಖದಾತ ಆಗಿದ್ದೀರಾ. ಶಾಂತಿಯ ಸಾಗರ ಆಗಿದ್ದೀರಾ. ಪತಿತ ಪಾವನ ಆಗಿದ್ದೀರಾ. ಹೇ ಪ್ರೀತಿಯ ಸಾಗರ ತಂದೆ, ನೀವು ನನ್ನನ್ನು ಬಹಳಷ್ಟು ಪ್ರೀತಿಸುತ್ತೀರಾ. ಪರಮಾತ್ಮ ತಂದೆ, ನೀವು ಸಚ್ಚಿತ್ ಆನಂದ ಸ್ವರೂಪ ಆಗಿದ್ದೀರಾ. ನೀವು ಈ ಸೃಷ್ಟಿಯ ಬೀಜರೂಪ ಆಗಿದ್ದೀರಾ. ನಾನು ಆತ್ಮ, ನಿಮ್ಮ ಸಂತಾನ ಆಗಿದ್ದೇನೆ. ನಾನು ನಿಮ್ಮಂತೆ ಬೀಜ ರೂಪದಲ್ಲಿ ಸ್ಥಿತ ಆಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು
ಶಾಂತ ಸ್ವರೂಪನಾಗಿದ್ದೇನೆ. ನನ್ನ ತಂದೆಯಾದ ಶಿವ ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಮಹಾಜ್ಯೋತಿಯಾಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಶಾಂತಿಯ ಸಾಗರನ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ಶಾಂತಿಯ ಕಿರಣಗಳ ಕಾರಂಜಿಯೇ ನನ್ನ ಮೇಲೆ ಬೀಳುತ್ತಿದೆ. ಪರಮಾತ್ಮ ತಂದೆಯಲ್ಲಿರುವ ಶಾಂತಿಯ ಕಿರಣಗಳು ನನ್ನಲ್ಲಿ ಸಮಾವೇಶ ಆಗುತ್ತಿದೆ. ಶಾಂತಿ ನನ್ನ ಶಕ್ತಿಯಾಗಿದೆ. ಶಾಂತಿ ನನ್ನ ಸಂಪತ್ತಾಗಿದೆ. ಶಾಂತಿಯ ಖಜಾನೆಯನ್ನು ನನ್ನಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ನಾನು ಆತ್ಮ, ಶಾಂತಿಯ ಖಜಾನೆಯಿಂದ ಪರಿಪೂರ್ಣ ಆಗಿದ್ದೇನೆ. ಶಾಂತಿಯ ಶಕ್ತಿಯಿಂದ ನಾನು ಸಂಪನ್ನ ಆಗಿದ್ದೇನೆ. ಪುನಃ ನನ್ನ ಮೇಲಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಪರಮ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯಿಂದ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ಬಹಳಷ್ಟು ಆನಂದದ ಅನುಭವ ಮಾಡಿ ಪವಿತ್ರತೆಯ ಕಿರಣಗಳ ಕಾರಂಜಿ ನನ್ನ ಮೇಲೆ ಬೀಳುತ್ತಾ ಇದೆ.
ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಪವಿತ್ರತೆ ನನ್ನಲ್ಲಿ ಸಮಾವೇಶ ಆಗುತ್ತಿದೆ. ನಾನು ಆತ್ಮ, ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಪವಿತ್ರತೆಯಿಂದ ನಾನು ಆತ್ಮ ಪರಿಪೂರ್ಣ ಆಗಿದ್ದೇನೆ. ಕಾಮ, ಕ್ರೋಧ, ಯಾವುದೇ ಮನೋವಿಕಾರದ ಪ್ರಭಾವ ಪವಿತ್ರ ಆತ್ಮನಾದ ನನ್ನ ಮೇಲೆ ತನ್ನ ಪ್ರಭಾವವನ್ನು ತೋರಿಸಲು ಸಾಧ್ಯ ಇಲ್ಲ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ಸರ್ವಶಕ್ತ ಶಕ್ತಿವಂತ ತಂದೆಯಲ್ಲಿರುವ ಸಂಪೂರ್ಣ ಶಕ್ತಿಯ ಕಿರಣಗಳು ನನ್ನಲ್ಲಿ ಸಮಾವೇಶ ಆಗುತ್ತಿದೆ. ಪರಮಾತ್ಮ ತಂದೆಯಿಂದ ನನಗೆ ಶಕ್ತಿ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮನ ಶಕ್ತಿ ನನ್ನಲ್ಲಿ ಸಮಾವೇಶ ಆಗುತ್ತಿದೆ. ನಾನು ಮಹಾನ್ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ವಿಕಾರಿ ಗುಣಗಳಿಗಿಂತ ಹೆಚ್ಚು ಶಕ್ತಿಶಾಲಿ ನಾನಾಗಿದ್ದೇನೆ. ವಿಕಾರಗಳನ್ನು ಗೆಲ್ಲುವಂತಹ ಶಕ್ತಿ ನನ್ನಲ್ಲಿ ಇದೆ. ಜೀವನದ ಎಲ್ಲ ಪರಿಸ್ಥಿತಿ ಎಲ್ಲ ಸಮಸ್ಯೆಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಆತ್ಮ ನಾನಾಗಿದ್ದೇನೆ. ನನ್ನಲ್ಲಿ ಅಧಿಕ ಶಕ್ತಿ ಇದೆ. ಪರಮಾತ್ಮ ತಂದೆಯ ಶಕ್ತಿ ನನ್ನ ಜೊತೆಗಿದೆ. ಜಗತ್ತಿನ ಯಾವ ಪರಿಸ್ಥಿತಿಯು ನನ್ನನ್ನು ವಿಚಲಿತಗೊಳಿಸಲು ಸಾಧ್ಯ ಇಲ್ಲ.
ನಾನು ಆತ್ಮ ಜೀವನದ ಈ ಆಟವನ್ನು ಆನಂದದಿಂದ ಆಡುತ್ತೇನೆ ಜೀವನದ ಈ ಯಾತ್ರೆಯಲ್ಲಿ ಸಣ್ಣ ಸಣ್ಣ ಮಾತುಗಳು ಬರುತ್ತದೆ ಮತ್ತು ಹೋಗುತ್ತದೆ ನಾನು ಆ ಮಾತುಗಳಿಂದ ಭಿನ್ನ ಆಗಿದ್ದೇನೆ ಪರಿಸ್ಥಿತಿಯಿಂದ ಭಿನ್ನ ಆದ ನಾನು ಸುಖ ಮತ್ತು ಆನಂದದಲ್ಲಿ ತಲ್ಲೀನ ಆಗಿದ್ದೇನೆ ಮನಸ್ಸಿನಲ್ಲಿ ಏನಾದರೂ ಚಿಂತೆ ಇದ್ದರೆ ಏನಾದರೂ ಹೊರೆ ಇದ್ದರೆ ಪರಮಾತ್ಮ ತಂದೆಗೆ ಆ ಚಿಂತೆಯನ್ನು ಹೊರೆಯನ್ನು ಅರ್ಪಣೆ ಮಾಡಿಬಿಡಿ ನಮ್ಮ ತಂದೆಯಾದ ಪರಮಾತ್ಮ ತಂದೆ ಇಡೀ ಸಂಸಾರದ ಹೊರೆಯನ್ನು ಹೊರುವವರಾಗಿದ್ದಾರೆ ಇಡೀ ಸಂಸಾರದ ಭಾರವನ್ನೇ ಎತ್ತಿಕೊಂಡಿರುವ ಸಂಸಾರದ ಜವಾಬ್ದಾರಿಯನ್ನೇ ತೆಗೆದುಕೊಂಡಿರುವ ಪರಮಾತ್ಮ ತಂದೆ ಅವರ ಪ್ರೀತಿಯ ಮಗುವಾದ ನನ್ನ ಜೀವನದ ಹೊರೆಯನ್ನೂ ಕೂಡ ತೆಗೆದುಕೊಂಡು ನನ್ನನ್ನು ಹಗುರನನ್ನಾಗಿ ಮಾಡುತ್ತಾರೆ ಎಲ್ಲಾ ಚಿಂತೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಸಂಪೂರ್ಣ ಹಗುರರಾಗಿಬಿಡಿ ಪರಮಾತ್ಮ ತಂದೆ ತಮ್ಮ ಶಕ್ತಿಯ ಕಿರಣಗಳನ್ನು ನನಗೆ ನೀಡುತ್ತಿದ್ದಾರೆ ಮನಸ್ಸಿನಿಂದ ನಮ್ಮ ತಂದೆಯಾದ ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸೋಣ ಹೇ ಶಿವತಂದೆ ನೀವು ನನಗೆ ಎಲ್ಲವನ್ನೂ ಕೊಟ್ಟಿದ್ದೀರಾ ಶ್ರೇಷ್ಠ ಬುದ್ಧಿಯನ್ನು ಕೊಟ್ಟಿದ್ದೀರಾ
ಸುಂದರ ಜೀವನವನ್ನು ಕೊಟ್ಟಿದ್ದೀರಾ. ಶ್ರೇಷ್ಠ ಭಾಗ್ಯವನ್ನು ಕೊಟ್ಟಿದ್ದೀರಾ. ವಿಶೇಷತೆಗಳನ್ನು ತುಂಬಿದ್ದೀರಾ. ಪರಮಾತ್ಮ ತಂದೆ, ನೀವು ನನಗೆ ಅಪಾರ ಸುಖವನ್ನು ಕೊಟ್ಟಿದ್ದೀರಾ. ಪರಮಾತ್ಮ ತಂದೆ, ನಿಮಗೆ ಕೋಟಿ ಕೋಟಿ ಬಾರಿ ಧನ್ಯವಾದಗಳು. ಸತ್ಯ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ, ನಾನು ಮಹಾನ್ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ, ನಾನು ಬಹಳಷ್ಟು ಸುಖಿಯಾಗಿದ್ದೇನೆ, ನಾನು ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ, ನಾನು ಸರ್ವಶ್ರೇಷ್ಠ ಶಕ್ತಿಶಾಲಿ ಆತ್ಮನಾಗಿದ್ದೇನೆ, ನನ್ನನ್ನು ಇಷ್ಟು ಶ್ರೇಷ್ಠನನ್ನಾಗಿ ಮಾಡಿದ ತಂದೆ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ಓಂ ಶಾಂತಿ.